ಈಗಾಗಲೇ ಚುನಾವಣೆ ಟೈಮಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವೋ ಆ ನಿರೀಕ್ಷೆಗೂ ಮೀರಿದಂತಹ ಬೆಳವಣಿಗೆಗಳು ಈಗ ಗರಿಗೆದರ್ತಾ ಇದ್ದಾವೆ ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕಾದಿದೆ ಹಾಗಾದ್ರೆ ಏನೆಲ್ಲ ಶಾಕ್ ಈಗ ಹೊಸ ಶಾಕ್ ಏನು ಯಾಕಂತ ಹೇಳಿದ್ರೆ ಪ್ರತಿ ಕ್ಷಣ ಕಳೆದ ಹಾಗೂ ಕೂಡ ಶಾಕು ಕೊಕ್ಕು ಯಾರಿಗೆ ಲಕ್ಕು ಅಬ್ಬಬ್ಬಾ ಸಿಕ್ಕಾಬಟ್ಟೆ ವರಿಷ್ಠರು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ ಬಿಜೆಪಿಯಲ್ಲಿ ರಾಜೀನಾಮೆ ಪರ್ವ ಕೂಡ ಜೋರಾಗಿದೆ ಈಗಾಗಲೇ ಎರಡು ಪಟ್ಟಿಗಳು ಬಿಡುಗಡೆಗೊಂಡಂತ ಬೆನ್ನಲ್ಲೇ ಚುನಾವಣೆಯ ಕಾವು ಮತ್ತಷ್ಟು ರಂಗೇರ್ತಾ ಇದೆ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ ಮೂಡಿಗೆರೆ ಕ್ಷೇತ್ರದ ಶಾಸಕ ಎಂಪಿ ಕುಮಾರಸ್ವಾಮಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆನ ಸಲ್ಲಿಸಿದ್ದಾರೆ ಬರಿ ರಾಜೀನಾಮೆನ ಸಲ್ಲಿಸೋದಷ್ಟೇ ಅಲ್ಲ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ಗೆ ರಾಜೀನಾಮೆ ಪತ್ರ ಸಲ್ಲಿಕೆಯಾಗಿದೆ ಎಂಪಿ ಕುಮಾರಸ್ವಾಮಿಯಿಂದ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ ಎಂಪಿ ಕುಮಾರಸ್ವಾಮಿ ಈಗಾಗಲೇ ಅವರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನುವ ಅನುಮಾನಗಳಿದ್ವು ಆದರೆ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಮೂಡಿಗೆರೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಭುಗಿಲೆದ್ದಿದೆ ಅವರ ಅತೃಪ್ತಿ ಜಾಸ್ತಿ ಆಗಿದೆ ಹಾಗಾಗಿ ಮುಂದೆ ಇರುವಂಥ ಆಯ್ಕೆಗಳೇನು ಆಪ್ಷನ್ಸ್ಗಳೇನು ಚಾಯ್ಸ್ ಏನು ನೋಡ್ತಾ ಹೋಗೋದಾದರೆ ಜೆ ಡಿ ಎಸ್ ಸೇರ್ತಾರಾ ಎಂಪಿ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಯವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಎಂ ಪಿ ಕುಮಾರಸ್ವಾಮಿ ಏನಾದರೂ ಮುಂದಾಗ್ತಾರಾ ಚಿಕ್ಕಮಗಳೂರು ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರಾ ಎಂ ಪಿ ಕುಮಾರಸ್ವಾಮಿ ಮಾಜಿ ಸಿಎಂ ಎಚ್ ಡಿ ಕೆ ಸಂಪರ್ಕದಲ್ಲಿದ್ದಾರಾ ಎಂ ಪಿ ಕುಮಾರಸ್ವಾಮಿ ಓಕೆ ಇಲ್ಲಿ ಯಾರ ಸಂಪರ್ಕದಲ್ಲಿದ್ದಾರೆ ಯಾವಾಗ ಏನಾಗುತ್ತೆ ಅನ್ನೋದು ಬಹಳ ಬಹಳ ನಿಗೂಢವಾಗಿದೆ ಜೆ ಡಿ ಎಸ್ ಸೇರೋ ಬಗ್ಗೆ ಇವತ್ತೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಎಂ ಪಿ ಕುಮಾರಸ್ವಾಮಿ ಅನ್ನುವ ಪಾಸಿಬಿಲಿಟಿ ಇದೆ ಆ ಒಂದು ಕ್ಯೂರಿಯಾಸಿಟಿ ಇದೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಇವತ್ತೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಕೂಡ ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆಸಬಹುದು ಮುಂದಿನ ನಡೆ ಬಗ್ಗೆ ಅವರ ಸ್ಟ್ರಾಟಜಿ ಬಗ್ಗೆ ಬಿಜೆಪಿ ಆಂತರಿಕ ವಿಚಾರಗಳ ಬಗ್ಗೆ ಎಲ್ಲವನ್ನೂ ಕೂಡ ಭಿನ್ನವಿಸಿಕೊಳ್ಳುವಂಥ ನಿವೇದನೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದಿದೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ ಎಂ ಪಿ ಕುಮಾರಸ್ವಾಮಿ ಯಾಕೆ ಏನಾಗುತ್ತೆ ಯಾಕೆ ಮೂಡಿಗೆರೆಯಲ್ಲಿ ಅವ್ರಿಗೆ ಯಾಕೆ ಟಿಕೆಟ್ ಕೈ ತಪ್ತು ಅನ್ನೋದನ್ನು ನೋಡ್ತಾ ಹೋದಾಗ ಹಲವು ವಿಚಾರಗಳಿದ್ದಾವೆ ಒಂದು ಆಂತರಿಕ ವರದಿ ಇಂಟರ್ನಲ್ ಸರ್ವೆ ರಿಪೋರ್ಟ್ ಇಲ್ಲಿ ಈ ರೀತಿಯಾದಂಥ ಒಂದು ಬೆಳವಣಿಗೆಗೆ ಸಾಕ್ಷಿಯಾಗಿರ್ಬೋದು ಈಗಾಗಲೇ ಹಲವು ಆಪಾದನೆಗಳು ಕೂಡ ಅವ್ರ ಮೇಲೆ ಇದ್ವು ಚೆಕ್ ಬೌನ್ಸ್ ಕೇಸ್ ಕೂಡ ಬಹಳ ಸದ್ದು ಮಾಡಿತ್ತು ಸುದ್ದಿ ಆಗಿತ್ತು ಅದರ ಜೊತೆಗೆ ಒಂದಿಷ್ಟು ಕೆಟ್ಟ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ದರು ಬಹಳ ಅಪಪ್ರಚಾರಕ್ಕೊಳಗಾಗಿದ್ದರು ಭ್ರಷ್ಟಾಚಾರದ ಒಂದು ಆಪಾದನೆ ಕೂಡ ಅವ್ರ ಮೇಲೆ ಕೇಳಿ ಬರ್ತಾ ಇದ್ವು ಹೀಗೆ ಅನೇಕ ವಿಚಾರಗಳು ಕೂಡ ಇದ್ವು ಎಸ್ ಈಗ ರಾಜೀನಾಮೆ ಪತ್ರ ಸಲ್ಲಿಸಿರುವಂಥ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿರುವ ವಿಚಾರ ಈಗಾಗಲೇ ಬಟ ಬಹಿರಂಗ ಆಗಿದೆ ತಾವು ಕೂಡ ಪವರ್ ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ರೂಪೇಶ್ ಪಕ್ಷಾಂತರ ಪರ್ವ ರಾಜೀನಾಮೆ ಪರ್ವ ಬಂಡಾಯದ ಬೇಗುದಿ ಇವೇ ಈಗ ಸದ್ದು ಮಾಡ್ತಾ ಇರುವಂತಹ ಸುದ್ದಿ ಎಂ ಪಿ ಕುಮಾರಸ್ವಾಮಿಯವರ ಮುಂದಿನ ನಡೆಯೇನು ಯಾವೆಲ್ಲ ವಿಚಾರಗಳಿಗೆ ಅವರು ಮನಸ್ತಾಪವನ್ನು ಮಾಡಿಕೊಂಡಿದ್ದಾರೆ ಒಂದು ಕಡೆ ಟಿಕೆಟ್ ಕೈ ತಪ್ಪಿರುವ ಆಕ್ರೋಶ ಇಲ್ಲಿ ಗೊತ್ತಾಗ್ತಾ ಇದೆ ಇದರ ಜೊತೆಗೆ ಏನೆಲ್ಲ ಸ್ಫೋಟಕ ಮಾಹಿತಿಯನ್ನು ಎಂ ಪಿ ಕುಮಾರಸ್ವಾಮಿಯವರು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಎನಿ ಡೀಟೇಲ್ಸ್ ಪ್ಲೀಸ್ ರಾಘವ್ ನಿಜಕ್ಕೂ ಕೂಡ ಯಾಕಂದ್ರೆ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗ್ತದೆ ಇಷ್ಟು ದಿನ ನಿಷ್ಠಾವಂತ ಕಾರ್ಯಕರ್ತ ಅನ್ಕೊಂಡಿದ್ದಂತ ಎಂ ಪಿ ಕುಮಾರಸ್ವಾಮಿ ಬಿಜೆಪಿ ವಿರುದ್ಧನೇ ಬಂಡೆದಿದ್ದಾರೆ ಯಾಕಂದ್ರೆ ರಾಜೀನಾಮೆ ಪತ್ರವನ್ನು ರವಾನಿಸಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಅದರ ಬೆನ್ನಲ್ಲಿ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆಗಳಾಗಿದೆ ಯಾಕಂದ್ರೆ ಇಲ್ಲಿ ರಾಜೀನಾಮೆ ಅಸಮಾಧಾನ ಎಲ್ಲವೂ ಕೂಡ ಆಗ್ತಾ ಇದ್ದಂತೆ ಅಲ್ಲಿ ಮುಡುಗೆಯಲ್ಲಿ ಬಿಜೆಪಿ ದೀಪಕ್ ದೊಡ್ಡಯ್ಯ ಅವರಿಗೆ ಟಿಕೆಟ್ ಕೊಟ್ಟಿದೆ ಹೀಗಾಗಿ ನಾನು ಮಾಡಿ ತಪ್ಪು ಏನೋ ತಪ್ಪು ಅಂತ ಹೇಳ್ಬೇಕಲ್ಲ ಯಾಕಂದ್ರೆ ರಾಜೀನಾಮೆ ಟಿಕೆಟ್ ತಪ್ಪಬೇಕಾದ್ರೆ ಏನಾದ್ರೂ ಈ ತರ ತಪ್ಪುಗಳನ್ನು ಮಾಡಿದ್ರಿ ಅಂತೇಳಿ ಹೇಳ್ಬೇಕಾಗತ್ತೆ ಆದ್ರೆ ತಪ್ಪೇನು ಕೂಡ ಮಾಡಿಲ್ಲ ನಾನು ಒಂದೇ ಒಂದು ಪ್ರತಿಭಟನೆ ಯಾಕಂದ್ರೆ ಆನೆ ದಾಳಿಯಿಂದ ಹಾನಿಗೊಳಗಂತ ಒಂದಿಷ್ಟು ಜನಗಳಿಗೆ ಸರ್ಕಾರ ಪರಿಹಾರ ಕೊಡ್ತಾ ಇರಲಿಲ್ಲ ಹೀಗಾಗಿ ಗಾಂಧಿ ಪ್ರತಿಮೆ ಎದುರುಗಡೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದೆ ಒಂದೇ ಒಂದು ಪ್ರತಿಭಟನೆಯಿಂದ ನಾನು ಜನರ ಪರವಾಗಿ ನಿಂತು ಪ್ರತಿಭಟನೆಯನ್ನು ಮಾಡಿದ್ದು ಯಾವುದೇ ರೀತಿ ಸ್ವಾರ್ಥ ಕಾರಣ ಅಲ್ಲ ಹೀಗಾಗಿ ಈ ಒಂದು ಪ್ರತಿಭಟನೆಯನ್ನೇ ಹೈಕಮಾಂಡ್ ತೀವ್ರವಾಗಿ ಗಮನಿಸಿಕೊಂಡು ನನಗೆ ಟಿಕೆಟ್ ಮಿಸ್ ಆಗಿ ಮಾಡಿದೆ ಹೀಗಾಗಿ ನಾನು ಬಿಜೆಪಿ ಅಲ್ಲಿ ಇರೋದಿಲ್ಲ ಅನ್ನೋ ಮಾತನ್ನ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಹೀಗಾಗಿ ಪತ್ರವನ್ನು ಕೂಡ ಬಂದಿದ್ದಾರೆ ಈ ಒಂದು ಅಸಮಾಧಾನವನ್ನು ಎಂಕೇಶ್ ಮಾಡ್ಕೊಳ್ಳಿಕ್ಕೆ ಜೆ ಡಿ ಎಸ್ ಒಟ್ಟಿದೆ ಹೀಗಾಗಿ ಜೆ ಡಿ ಎಸ್ ಇಲ್ಲಿ ಈಗ ದೇವೇಗೌಡರನ್ನು ಕೂಡ ಭೇಟಿ ಆಗ್ತಿರುವಂತ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ಯಾಕಂದ್ರೆ ಇಲ್ಲಿ ಅಲ್ಲಿ ಮೂಡಿಗೆರೆಯಲ್ಲಿ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ಇರುತ್ತೆ ಆದ್ರೆ ಸದ್ಯದ ಮಟ್ಟಿಗೆ ಬಿಬಿ ನಿಂಗೆ ಅವರಿಗೆ ಟಿಕೆಟ್ ಘೋಷಣೆ ಮಾಡ್ಲಿಕ್ಕೆ ಜೆ ಡಿ ಎಸ್ ಕೊಟ್ಟಿದೆ ಹೀಗಾಗಿ ಜೆ ಡಿ ಎಸ್ ಗೆ ಹೋದ್ರೆ ಕಾಂಪೋಸೇಟ್ ಮಾಡ್ಕೊಡ್ತಾರ ಅಥವಾ ಟಿಕೆಟ್ ಅನ್ನು ಕೊಡ್ತಾರಾ ಯಾವ ರೀತಿ ಸ್ಥಾನಮಾನ ಸಿಗುತ್ತೆ
ಅನ್ನೋದು ನೋಡಬೇಕಾಗುತ್ತೆ. ಈಗ ದೇವೇಗೌಡರಿಗೆ ಭೇಟಿಯಾಗಿ ಒಂದಿಷ್ಟು ಎಲ್ಲಾ ರೀತಿಯ ತೀರ್ಮಾನವನ್ನು ಲೆಕ್ಕದಲ್ಲಿ ಸಾಧಕ ಪಾಠಕದ ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ರೂಪೇಶ್, ಈಗ ಎಂ ಪಿ ಕುಮಾರಸ್ವಾಮಿ ಅವರು ಸಿ ಟಿ ರವಿ ಅವರ ವಿರುದ್ಧ ಏನಾದರೂ ಆಕ್ರೋಶ ಭರಿತರಾಗಿದ್ದಾರಾ? ಅವರ ವಿರುದ್ಧ ಇಲ್ಲಿ ತೊಡೆ ತಟ್ಟಬೇಕು ಅನ್ನುವ ಲೆಕ್ಕಾಚಾರ ಏನಾದರೂ ಎಂ ಪಿ ಕುಮಾರಸ್ವಾಮಿ ಅವರಿಗೆ ಇದೆಯಾ? ಇನ್ಸೈಡ್ ಸ್ಟೋರಿ ಬಗ್ಗೆ ಏನಾದರೂ ಹೇಳ್ಬೋದಾ? ನಿಜ, ಯಾಕಂದ್ರೆ ಸೀಟ್ ರವಿ ವಿರುದ್ಧ ಮೊದಲಿಂದಲೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ನನಗೆ ಟಿಕೆಟ್ ಮಿಸ್ ಆಗಲಿಕ್ಕೆ ಸೀಟ್ ರವಿ ಅವರೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿ ಆರೋಪಿಸ್ತಾರೆ. ಯಾಕಂದ್ರೆ ಹಿಂದೆಂದರೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಸೀಟ್ ರವಿ ಅವರು ಚಿಕ್ಕಮಗಳೂರಿನ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅಂದ್ರೆ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಮುಡಿಗೆರೆ ಬರುತ್ತೆ. ಹೀಗಾಗಿ ಅವರು ತಮ್ಮ ಪ್ರಭಾವವನ್ನು ಬಳಸ್ತಾ ಇದ್ದಾರೆ. ಹೀಗಾಗಿ ಅವರ ನೇರ ಕಾರಣ, ಯಾಕಂದ್ರೆ ಚಿಕ್ಕಮಗಳೂರಿನ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಮುಡಿಗೆರೆನ ಒಂದಿಷ್ಟು ಜನರನ್ನು ತನ್ನ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ರು. ಇದೀಗ ಅದು ಬಹಿರಂಗ, ಯಾಕಂದ್ರೆ ಆಫ್ ದಿ ರೆಕಾರ್ಡ್ ಒಂದಿಷ್ಟು ಮಾಹಿತಿಗಳು ಹಂಚಿಕೊಳ್ತಾ ಇದ್ರು. ಇದೀಗ ಬಹಿರಂಗ ಆಗ್ತಾ ಇದೆ, ನನಗೆ ಟಿಕೆಟ್ ತಪ್ಪಲಿಕ್ಕೆ ಸಿ ಟಿ ರವಿ ಅವರೇ ನೇರವಾಗಿರ್ತಕ್ಕಂಥ ಕಾರಣ ಅಂತೇಳಿ ಆರೋಪಿಸ್ತಿದ್ದಾರೆ. ಗಾಟ್ ಇಟ್, ಗಾಟ್ ಇಟ್, ಗಾಟ್ ಇಟ್. ಥ್ಯಾಂಕ್ ಯು ರೂಪೇಶ್.